ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯ ಕಿಡ್ನ್ಯಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದೀವಿ ಮುಂದುವರೆದ ಭಾಗದಂತೆ ಪೊಲೀಸರ ಮುಂದೆ ಪ್ರದೋಷ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೂಡ ಸ್ವಚ್ಛ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಲೆ ಬಗ್ಗೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಈತನಿಗೆ ಹದಿಮೂ ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ದರ್ಶನ್ ಹೇಳಿರೋದು ಆಕ್ಚುಲಿ ದರ್ಶನ್ ಹೆಸರು ಹೊರಬಾರದಂತೆ ಪ್ಲಾನ್ ಮಾಡಿದ್ವಿ ಯಾರು ಹಾಗಾದ್ರೆ ಪ್ರದೋಷ್ ಏನ್ ಹೇಳಿದ್ದಾನೆ ಆರೋಪಿ ಹದಿನಾಲ್ಕು ಹದಿನಾಲ್ಕನೇ ಆರೋಪಿ ಈ ಒಂದು ಪಟ್ಟಿಯಲ್ಲಿ ಸ್ವಾಮಿ ಕೊಲೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪ್ರದೋಷ್ ಬೆಚ್ಚಿಟ್ಟಿದ್ದಾನೆ ಏನ್ ಹೇಳಿದ್ದಾನೆ ಅಂತ ನೋಡ್ತಾ ಹೋಗೋಣ ಮೂವತ್ತು ಲಕ್ಷವನ್ನ ದರ್ಶನ್ ಪ್ರದೋಷ್ ಕೈಲಿ ಕೊಟ್ಟಿರೋದು ಹೌದು ಅದನ್ನ ದರ್ಶನ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಪ್ರದೋಷನ ವಿಚಾರಣೆ ಮಾಡಿದಾಗ ಎಷ್ಟಪ್ಪ ಕೊಟ್ಟರು ನಿನಗೆ ದರ್ಶನ್ ಏನಂತ ಹೇಳ್ಕೊಟ್ರು ಅಂತೆಲ್ಲ ಅಂದಾಗ ಹೌದು ದರ್ಶನ್ ಹೆಸರು ಎಲ್ಲೂ ಹೊರಗೆ ಬರದಂತೆ ಪ್ಲಾನ್ ಮಾಡಿ ನಾನೇ ಹಿಂಗೆ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ ಒಬ್ಬೊಬ್ಬರಿಗೆ ಐದೈದು ಲಕ್ಷ ಅನ್ನೋ ರೀತಿಯಲ್ಲಿ ಆ ಆರೋಪಿಗಳು ಯಾರು ಎ ಸೆವೆನ್ನ ಎ ಇದನ್ನೆಲ್ಲ ನೋಡ್ತಾ ಹೋಗೋಣ ಮುಂದಕ್ಕೆ ದರ್ಶನ್ ಹೆಸರು ಎಲ್ಲೂ ಹೊರಬರದಂತೆ ಪ್ಲಾನ್ ಮಾಡಿದ್ದೇ ಈ ಪ್ರದೋಷ ಬಟ್ ಎಲ್ಲಿ ತನಕ ಅಂತಿವೆಲ್ಲ ಮುಚ್ಚಿಡಕ್ಕಾಗತ್ತೆ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕಲ್ವಾ ಅದೊಂದು ಕೊಡ ಅಂತ ಇರುತ್ತೆ ಪಾಪದ ಕೂಡ ತುಂಬಾ ತನಕ ನಮಗೆ ಸೇಫು ತುಂಬಿದ್ಮೇಲೆ ಮುಗೀತು ಇಂಥದ್ದೇನಾದ್ರೂ ಒಂದು ತಗ್ಲಾಕಬೇಕು ಎಂಥದ್ದೇ ದೊಡ್ಡ ವ್ಯಕ್ತಿ ಆಗಿದ್ರು ಅಷ್ಟೇ ನೇಮು ಫೇಮು ಐಶ್ವರ್ಯ ಎಲ್ಲವೂ ಇದ್ರೂ ಅಷ್ಟೇ ಓಕೆ ಇದೀಗ ಎ ಫೋರ್ಟೀನ್ ಆರೋಪಿ ಪ್ರದೋಷ ಸ್ವೈಚ್ಛ ಹೇಳಿಕೆ ಏನು ನೋಡ್ತಾ ಹೋಗೋಣ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಪೊಲೀಸರ ಕೇಳಿ ಕೊಟ್ಟಿರುವಂತದ್ದು ಸ್ಟೇಟ್ಮೆಂಟು ಏನೇನಾಯ್ತು ಅಂತ ಅವನನ್ನ ಕರ್ತ್ಕೊಂಡ್ ಬರುವಂತೆ ದರ್ಶನ್ ಹೇಳಿದ್ರು ಈ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗ್ ಮೆಸೇಜ್ ಮಾಡ್ತಿದ್ದ ಅದು ಕೂಡ ಅಶ್ಲೀಲವಾಗಿ ಅವನನ್ನ ಕರ್ಕೋಬಾ ಅಂತ ದರ್ಶನ್ ಹೇಳಿದ್ರು ಸೊ ನಾವು ಅವಾಗ ಚಿತ್ರದುರ್ಗದಲ್ಲಿ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷನಾಗಿರೋ ರಾಘವೇಂದ್ರನಿಗೆ ಮೆಸೇಜ್ ಮಾಡ್ತಿದ್ದ ಅದು ಕೂಡ ಅಶ್ಲೀಲವಾಗಿ ಅವನನ್ನ ಕರ್ಕೋಬಾ ಅಂತ ದರ್ಶನ್ ಹೇಳಿದ್ರು ಸೊ ನಾವು ಅವಾಗ ಚಿತ್ರದುರ್ಗದಲ್ಲಿ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷನಾಗಿರೋ ರಾಘವೇಂದ್ರನಿಗೆ ಸ್ಟೇಜ್ ಮಾಡ್ತಿದ್ದ ಅದು ಕೂಡ ಅಶ್ಲೀಲವಾಗಿ ಅವನನ್ನ ಕರ್ಕೋಬ ಹಲ್ಲೆ ಆಯ್ತು ಆತನಿಗೆ ಹೊಡಿದ್ವಿ ಅಂತ ಹಲ್ಲೆ ಅಂದ್ರೆ ಹೊಡಿದ್ವಿ ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಕೊಟ್ವಿ ಕೈಗೆ ಸಿಕ್ ಸಿಕ್ಕಿದ್ದನ್ನು ತಗೊಂಡು ಬಾರ್ಸಿದ್ವಿ ಆತನ್ ಜೀವ ಹೋಯ್ತು ಹಗ್ಗ ಬಳಸಿದ್ದಾರೆ ಲಾಠಿ ಬರ್ಸಿ ಬಳಸಿದ್ದಾರೆ ಮರದ ಕೊಂಬೆ ಅಂದ್ರೆ ಅದೇ ರೀಪೀಸ್ ಅಂತಾರಲ್ಲ ಅದು ಇವೆಲ್ಲವನ್ನು ಸೇರಿ ಆ ಅಷ್ಟು ಮಾರಕಾಸ್ತ್ರಗಳಿಂದ ಅಥವಾ ಒಬ್ಬ ಒಬ್ಬನಿಗೆ ಬಡ್ದಿರೋ ಹೊಡೆದಿರೋದು ಆ ಬಡಪಾಯಿಗೆ ಕಾಲುಗಳಿಂದಲೂ ಕೂಡ ಮನ ಬಂದಂಗೆ ತುಳಿದು ಅಂದ್ರೆ ಒದ್ದಿದ್ದಾರೆ ತುಳಿದು ಅಂದ್ರೆ ಒದ್ದು ಒದ್ದು ಆತನನ್ನು ಕೊಲೆ ಮಾಡಿರೋದು ಹಲ್ಲೆ ಮಾಡಿದೀವಿ ಅಂತ ತಿಳಿಸಿದ್ದಾರೆ ಇನ್ನು ಹಲ್ಲೆಯಿಂದ ತೀವ್ರವಾಗಿ ಅಸ್ವಸ್ಥಗೊಂಡು ರೇಣುಕಾ ಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ ಹಸು ನೀಗಿದ ಉಸಿರು ನಿಲ್ಲಿಸ್ದ ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರು ಹೊರಬಾರ್ದಂತೆ ಅವಾಗಲೇ ಪ್ಲ್ಯಾನ್ ಮಾಡ್ತೀವಿ ನಾವು ಅದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಅಣ್ಣ ಅಥವಾ ದರ್ಶನ್ ಕೂಡ ಕೊಟ್ಟರು ಮೂವತ್ತು ಲಕ್ಷದ ಹಣದ ಆಮಿಷವನ್ನು ಎ ತರ್ಟೀನ್ ಆರ್ ಓ ಪಿ ಕೊಟ್ಟಿದ್ದಂತೆ ಇಷ್ಟಿಷ್ಟು ಇಲ್ಲೇ ಕೇಸ್ ಕ್ಲೋಸ್ ಆಗಬೇಕು ಬೇರೆ ವಿಚಾರವನ್ನು ಅಂದರೆ ಹೊಸ ಕಥೆಯನ್ನು ಸೃಷ್ಟಿ ಮಾಡಿ ನೀವು ಬಟ್ ದರ್ಶನ್ ಹೆಸರು ಎಲ್ಲೂ ಕೂಡ ಹೊರಗೆ ಬರಬಾರ್ದು ಅಂತ ಪ್ಲಾನ್ ಮಾಡಿದ್ದಾರೆ ಯಾರು ದೀಪಕ್ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಎ ತರ್ಟೀನ್ ಆರೋಪಿ ದೀಪಕ್ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ನಾಯ್ಕ್ಗೆ ತಲಾ ಐದೈದು ಲಕ್ಷ ಕೊಟ್ವಿ ಅವರು ಕೂಡ ಸ್ಟೇಷನಿಗೆ ಹೋಗಿ ಹಾಗೆ ಒಪ್ಕೊಂಡ್ರು ಬಟ್ ಕೊನೆಗೆ ನಿಜಾಂಶ ಏನು ಅನ್ನೋದು ಗೊತ್ತಾಯ್ತು ಅಂತ ಪ್ರದೋಷ್ ಸ್ವಚ್ಛ ಹೇಳಿಕೆಯನ್ನು ಕೊಟ್ಟಿರೋದು